ಹಲೋ ನಮಸ್ಕಾರ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಶಿವಕುಮಾರ್. ಇವತ್ತು ನಾಡಿನಾದ್ಯಂತ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ. ವರಮಹಾಲಕ್ಷ್ಮಿ ಹಬ್ಬ ಅಂತಂದರೆ ಸಿನಿಮಾ ಇಂಡಸ್ಟ್ರಿ ನೆನಪಾಗೋದು ಅದು ಉಪೇಂದ್ರ ಶರ್ಮನೇ. ಯಾಕಂತಂದರೆ ಅದ್ಭುತವಾಗಿ, ಅದ್ಧೂರಿಯಾಗಿ, ಅರ್ಥಗರ್ಭಿತವಾಗಿ ಹಬ್ಬವನ್ನು ಆಚರಣೆ ಮಾಡ್ಕೊಂಡು ಬಂದಿದ್ದಾರೆ. ಸೊ ರಾಜ್ಯದ ಪ್ರತಿ ಮನೆಯಲ್ಲೂ ಸಹ ವರಮಹಾಲಕ್ಷ್ಮಿ ಹಬ್ಬ ಅಂದಾಗ ಉಪೇಂದ್ರ ಶರ್ಮನೇ ನೆನಪಾಗುತ್ತೆ. ನಾನೀಗ ಅವ್ರ ಜೊತೆ ಇದ್ದೀನಿ. ಪ್ರಜಾಕಿ ಆಗಲಿ ಬೇರೆ ಯಾವುದು ಮಾತ್ರವಲ್ಲ, ಓರಿ ಹಬ್ಬ ಮಾತ್ರ. ಸರ್ ನಮಸ್ಕಾರ, ಹೇಗಿದ್ದೀರಿ? ನಮಸ್ಕಾರ, ಚೆನ್ನಾಗಿದ್ದೀನಿ. ಹಬ್ಬದ ಶುಭಾಶಯಗಳು ಎಲ್ರಿಗೂ. ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಸ್ ಸರ್, ಪ್ರತಿ ವರ್ಷ ಕೂಡ ಹಬ್ಬ ಆಚರಣೆ ಮಾಡ್ಕೋಬಿಡೋದು ಒಂದು ಪ್ರತೀತಿ. ಸೊ ಹಬ್ಬದ ಸನ್ನಿವೇಶದಲ್ಲಿ ಸೊ ಜನಗಳಿಗೆ ಏನು ಸಂದೇಶ ಕೊಡ್ತೀರಿ ತಾವು? ಸಂದೇಶ ಏನಿದೆ, ಎಲ್ಲರೂ ಮಾಡ್ತಾರೆ ಹಬ್ಬನ. ಹಬ್ಬ ಅನ್ನೋದೇ ಎಲ್ಲ ಕುಟುಂಬ ಎಲ್ಲ ಸೇರಿ ಸಂಭ್ರಮಿಸಿ ಏನೋ ಒಳ್ಳೆ ಪೂಜೆ ಮಾಡಿ ಎಲ್ಲ ಸೇರೋದಕ್ಕೋಸ್ಕರ. ಏನಂದ್ರೆ ರಿಯಲ್ ಸ್ಟಾರ್ ಮನೇಲಿ ಇವತ್ತು ಹೆಂಗ್ ರಿಯಲ್ ಸ್ಟಾರ್ ವಿಶೇಷ ಅಂದ್ರೆ ಇವತ್ತು ಅವ್ನ ಬರ್ತ್ಡೇ ನಿರಂಜನ್ದು. ಅವ್ರದ್ದೊಂದು ಟೀಸರ್ ಲಾಂಚ್ ಇತ್ತು ಸೂಪರ್ ಸ್ಟಾರ್ದು. ಸೊ ಎಲ್ಲ ಬರ್ತ್ಡೇ ಟೀಸರ್ ಲಾಂಚು ಎಲ್ಲ ಸೇರಿ ಸ್ವಲ್ಪ ಸಂಭ್ರಮ ಜಾಸ್ತಿ ಅಂತಲೇ ಹೇಳ್ಬೇಕು. ಎಸ್, ಟೀಸರ್ ಬಗ್ಗೆ ನೀವು ಕಂಡಂಗೆ ಟೀಸರ್ ಇಲ್ಲ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಕ್ಚುಲಿ ಡೈರೆಕ್ಟ್ರು ತುಂಬ ಮೇಕಿಂಗು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಿರಂಜನು ಚೆನ್ನಾಗಿ ಕಾಣಿಸ್ತಾನೆ. ಎಲ್ಲ ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ. ತುಂಬ ಎಲ್ರಿಗೂ, ನೀವು ನೋಡಿದ್ರೆ ನಿಮಗೂ ಇಷ್ಟ ಆಗುತ್ತೆ ಖಂಡಿತ. ತುಂಬ ಚೆನ್ನಾಗಿದೆ. ಎಸ್, ಆರಡಿ ಕಟೌಟ್ ನಿರಂಜನ್ ಆಯಿತು, ಮತ್ತು ಆ ಟೀಸರ್ಲ ನೋಡ್ಬೇಕಾದ್ರೆ ಲಾಸ್ಟಲ್ಲಿ ಬಿಲ್ಡಿಂಗ್ ಬರಬೇಕಾದ್ರೆ ಏನೋ ಒಂಥರ, ನಾಟ್ ಓನ್ಲಿ ಸ್ಯಾಂಡಲ್ವುಡ್ ಸೀಮಿತ ಆಗೋದಿಲ್ಲ, ಮಲ್ಟಿ ಲ್ಯಾಂಗ್ವೇಜ್ ಮೂವ್ ಆಗ್ತಾರೆ ಅಂತ ಅನ್ಸುತ್ತಾ? ಇಲ್ಲ, ಈಗೆಲ್ಲ ಹಂಗೆ ಆಗಿದೆಯಲ್ಲ, ಎಲ್ಲ ಸಿನಿಮಾಗಳು 4-5 ಲ್ಯಾಂಗ್ವೇಜೇ ಪ್ಲ್ಯಾನ್ ಮಾಡ್ತಿದ್ದಾರೆ. ಅವ್ರು ಪ್ಲ್ಯಾನ್ ಮಾಡಿರೋದು ಕೂಡ ಒಂದು ಪ್ಯಾನ್ ಇಂಡಿಯಾ ಥರ ಎಲ್ಲ ಲ್ಯಾಂಗ್ವೇಜ್ಗೂ ಮಾಡಬೇಕು ಅಂತಲೇ ಮಾಡಿದ್ದಾರೆ. ಈಗ ಏನೋ ಒಳ್ಳೆ ಸಿನಿಮಾಗೆ ಲ್ಯಾಂಗ್ವೇಜ್ ಬ್ಯಾರಿಯರ್ ಯಾವತ್ತೂ ಇಲ್ಲ, ಎಲ್ಲ ಲ್ಯಾಂಗ್ವೇಜಲ್ಲೂ ಚೆನ್ನಾಗಾದರೆ ಚೆನ್ನಾಗಾಗುತ್ತೆ ಆ್ಯಕ್ಚುಲಿ ಥರ. ಓಕೆ, ನಿರಂಜನ್ ಅವ್ರಿಗೆ ತಾವೇನು ಹೇಳ್ತೀರಿ? ಏನು ಹೇಳೋದು, ಚೆನ್ನಾಗಿ ಮಾಡ್ತಿದ್ದಾನೆ, ಚೆನ್ನಾಗಿ ಏನೋ ಹಾರ್ಡ್ ವರ್ಕ್ ಮಾಡ್ತಿದ್ದಾನೆ. ಜಿಮ್ಮು ಸ್ಟಾರ್ಟ್ ಮಾಡ್ದ, ಡ್ಯಾನ್ಸ್ ಕಲಿತ, ಆಮೇಲೆ ವರ್ಕೌಟ್ ಸ್ಟಾರ್ಟ್ ಮಾಡಿದ್ರು, ಏನು ಜಿಮ್ನಾಸ್ಟಿಕ್ ಮಾಡಿ ಆಮೇಲೆ ವರ್ಕೌಟ್ ಮಾಡೋದು. ಈಸ್ ಗುಡ್ ಆ್ಯಕ್ಚುಲಿ. ಡ್ರಾಮಾ ಒಂದು ಇದು ಮಾಡ್ತಾ ಇದ್ದ, ಆ್ಯಕ್ಟಿಂಗ್ ಕಲ್ತ್ಕೊಂಡು ಇವಾಗ ಬಂದಿದ್ದಾರೆ. ಎಸ್ ಸರ್, ಭಾಳ ಹಿಂದೆನೇ ಕನ್ನಡ ಅಲ್ಲಿ ಇಂಡಸ್ಟ್ರಿಗೆ ಅಷ್ಟೇ ಅಂತಿದ್ದಾಗ ತೆಲುಗು ತಮಿಳ್ ಎಲ್ಲ ಇಂಡಸ್ಟ್ರಿಗೆ ಹೋಗಿ ಸೈನ್ಸ್ಕೊಂಡಂಥ ನಮ್ಮ ಸೂಪರ್ ಸ್ಟಾರ್ ಉಪೇಂದ್ರ ಅವರು ಮನೆಯಲ್ಲಿ ಮತ್ತೊಂದು ಕೂಡ ಇದೀಗ ಯಂಗ್ ರಿಯಲ್ ಸ್ಟಾರ್ ನಿರಂಜನ್ ಅವರು ಅದ್ಭುತವಾದಂಥ ಮೂವಿನ ಲ್ಯಾಕ್ ಮಾಡ್ತಿದ್ದಾರೆ. ಅದ್ಭುತವಾಗಿ ಬಂದಿದೆ ಟೀಸರ್ ಕೂಡ. ಎಲ್ಲರೂ ಕೂಡ ಅವ್ರಿಗೂ ಕೂಡ ಹಾರೈಸಿ ಒನ್ಸ್ ಅಗೇನ್ ಸರ್ ಕೂಡ ಆಗಲೇ ವಿಶ್ ಮಾಡಿದ್ರು ಎಲ್ರಿಗೂ ಸಹ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಹಾಗೆ ನಿಮ್ಮ ಪ್ರಕಾರ ಈ ಒಂದು ಸೂಪರ್ ಸ್ಟಾರ್ ಟೀಸರ್ ಹೇಗಿದೆ ಒಂದ್ಸರಿ ನೋಡಿ ಕಾಮೆಂಟ್ ಮಾಡಿ ತಿಳಿಸಿ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.